ಹೆಸರು ಪರಶುರಾಮ್ ದತ್ತ ಮಾಳಂಗಿ. ನಾನು ಮೊದಲೇ ಶಾಲೆಗೆ ಹೋಗ್ತಿದ್ದೇನೆ. ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮನ ಶಾಲೆ ಬಿಡಿಸಿ ಮೊಡ್ಕಾಡ್ಸದ ಮತ್ತು ಹಿಂಗೆ ಚಿಂದೆ ಮಾಡ್ದೆ ಮತ್ತು ಹಂಗೆ ಎಲ್ಲರೂ ಮೊಡ್ಕಾಡ್ಸಿ ಒಂದು ಕೆಲಸ ಮಾಡ್ದ ಎಲ್ಲಿ ಕೆಲಸ ಐತೆ ಕೆಲಸ ಐತೆ ಅಂಗಡಿ ಕೇಳ್ಕೊಂತ ಹೋಗ್ತೀನಿ ಅನ್ನತ್ಲೇ. ನನಗೆ ಇಲ್ಲಿ ಮೇಸರು ನಂಗೆ ಇಲ್ಲಿ ಅಷ್ಟೆಲ್ಲ ತಂದಾಯ್ತೀರ ಮತ್ತು ಊಟ ಮತ್ತು ಅರಿವಿ ಎಲ್ಲ ಭಾಳ ಚಲೋ ಕೊಡಾಕತ್ತಿರ ಅಂತಲೇ ನಂಗೆ ಇಲ್ಲಿ ಭಾಳ ಅಷ್ಟೇ ಸೇರತ್ತೈತಿ. ನನಗೆ ಈ ಹಾಸ್ಟೆಲ್ ಬಿಟ್ಟು ಹೋಗೋಕ್ಕಾಗತ್ತು ಅನ್ನತ್ತೆ. ಮತ್ತು ನಿಮ್ಮಿಂದ ನನ್ನ ಹೆಸರು ಲಕ್ಷ್ಮೀ ಎಡಪ್ಪಾಡಿನ. ನಾನು ಪೆಲ ಗಾರ್ಡನ್ಕಿರ್ತೀನಿ. ಅದು ನಮ್ಮ ಅಜ್ಜಿ ನಮ್ಮ ಅಜ್ಜದು ನಮ್ಮ ಮಮ್ಮಿ ಅಲ್ಲಿ ಕಸ ತೆಗೆದು ಸ್ವಚ್ಛ ಮಾಡೋದು ಮಾಡ್ತೀರಿ ಗಾರ್ಡನ್ ಮಾಡೋಣ. ಅಲ್ಲಿ ನಾವು ರಮತಿ ತಾರ ಶಾಲಿ ಕುಂತಿದ್ದು ಪೆಲ ಶಾಲಿಗೆ ಹೋಗೋಣ. ಅವಾಗ ನಮ್ಮ ಮಮ್ಮಿಗೆ ನಮ್ಮ ಪಪ್ಪಾಗೆ ಶಾಲಿ ಕಲ್ಸೋಕ್ಕಾಗಲಿಲ್ಲ. ಅದಕ್ಕಾಗಿ ನಂಗಿಲ್ಲೇ ಪ್ರಜ್ವಲ್ಕ ಶಾಲಿಗೆ ಹಚ್ಚಿದ್ರೆ ಹಚ್ಚಿದ ಊಟ ಬಿ ಎಲ್ಲ ಚಲೋ ಕೊಡ್ತಾರೆ. ಅದಕ್ಕಾಗಿ ಈ ಹಾಸ್ಟೆಲ್ ಬಿಟ್ಟು ಹೋಗಕ್ಕೆ ಅನಿಸ್ಬೇಕು ನಂಗೆ. ನಮ್ಮ ಮುಂದೆ ಟೀಚರ್ ನನ್ನ ಹೆಸರು ವಿಕಾಸ್ ಬಸವರಾಜ್ ದೇಸಾಯಿ. ನಾನು ಇಲ್ಲಿ ಪಿರನೋಡಿ ಹತ್ತಿರ ಮಚ್ಚೆಯಲ್ಲಿ ಒಂದು ಊರಿನಲ್ಲಿ ಇದ್ದೆ. ಆವಾಗ ನಂದ ತಾಯಿಗೆ ಗ್ಯಾಸ್ ಬ್ಲಾಸ್ಟ್ ಆಯಿತು. ಆಮೇಲೆ ನಂದ ಅಪ್ಪ ನನಗೆ ಚಂದರ್ಗಿಗೆ ಕರ್ಕೊಂಡು ಹೋದರು. ಆಮೇಲೆ ಒಬ್ಬ ವ್ಯಕ್ತಿ ಬಂದ. ಆಮೇಲೆ ನಂದ ಅಪ್ಪಗೆ ಹೇಳಿದ, ನಾನು ನಿನಗೆ ಚೆನ್ನಾಗಿ ಇಟ್ಟುಕೊಳ್ತೀನಿ, ನನ್ನ ಹೆಂಡತಿಯ ಕೈಲಿ ನೀ ಎಲ್ಲ ಚೆನ್ನಾಗಿ ಇರುತ್ತೀಯ ಬಾ ಎಂದು ಕರ್ಕೊಂಡು ಹೋದ. ಆಮೇಲೆ ಅಲ್ಲಿ ಹೋಗಿಂದ ದುಡ್ಡು ಕೊಡು ಎಂದು ಇಸ್ಕೊಂಡ. ಆಮೇಲೆ ಹೇಳಿದ, ಮೂರು ನಾಲ್ಕು ದಿವಸ ಬಿಟ್ಟು ಹೇಳಿದ, ನೀನು ಇನ್ನ ನಿನ್ನ ದಾರಿಯನ್ನು ಹಿಡಿ, ನಾನು ನನ್ನನ್ನು ನಂಬಿದರೆ ನೀನು ಹಾಳಾಗಿ ಹೋಗುತ್ತೀಯ ಎಂದು ಹೇಳಿದ. ಆದ ಮೇಲೆ ನಂದ ಅಪ್ಪ ನಮಗೆ ಮೂರು ಮಂದಿ ಮಕ್ಕಳಿಗೆ ಹೋಗಿ ಚರ್ಚಿನಲ್ಲಿ ಇಟ್ಟರು. ಅಲ್ಲಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಆದ ಮೇಲೆ ಇಲ್ಲಿ ನಂದ ಅಪ್ಪ ಹಾಸ್ಟೆಲ್ಗೆ ಕರೆದುಕೊಂಡು ಬಂದರು. ಆದ ಮೇಲೆ ನನಗೆ ಇಲ್ಲಿ ಮೂರು ನಂಬರ್ ಶಾಲೆ ಕಸ್ಬಾ ಎಲ್ಲಿ ಹೋಗುತ್ತಿದ್ದೇನೆ. ಇದನ್ನು ನಮ್ಮ ನಾಯಕ್ ಸರ್ ಅವರು ನನ್ನನ್ನು ಹಚ್ಚಿದ್ದಾರೆ. ನನಗೆ ಅದೇ ಶಾಲೆಯಲ್ಲಿ ಮತ್ತು ಈ ಹಾಸ್ಟೆಲ್ನಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಹೋಗುವ ಆಸೆ ಇದೆ. ಆ ಆಸೆ ನಾನು ಮಿಲಿಟರಿ ಕಮಾಂಡರ್ ಎನ್ನುವ ಒಂದು ಹೆಸರನ್ನು ಮಾಡಿಕೊಂಡು ಈ ಹಾಸ್ಟೆಲ್ನಿಂದ ಮತ್ತು ನಾನು ಕಲಿತ ಕಾಸ್ಬಾಗ್ ಮೂರು ನಂಬರ್ ಶಾಲೆಯಲ್ಲಿ ಇದನ್ನು ಹೆಸರು ಗಳಿಸಲಿದ್ದೇನೆ. ನಮ್ಮ ಸಂವಿಧಾನದ 24ನೇ ವಿಧಿ ಅನ್ವಯ 14 ವರ್ಷ ಮೀರದ ಮಕ್ಕಳನ್ನು ಕೆಲಸಕ್ಕೆ ಅಪಾಯಕಾರಿ ಉದ್ಯಮಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ನಿರ್ಬಂಧಿಸಲಾಗಿದೆ.
ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಯಾವುದೇ ಅಪಾಯಕಾರಿ ವೃತ್ತಿಗಳಲ್ಲಿ, ಅಂಗಡಿಗಳಲ್ಲಿ, ಮನೆಗಳಲ್ಲಿ, ಹೋಟೆಲುಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಡಾಬಾಗಳಲ್ಲಿ, ಟೀ ಅಂಗಡಿಗಳಲ್ಲಿ ಹಾಗೂ ಮನೋರಂಜನಾ ಕೇಂದ್ರಗಳಲ್ಲಿ ಕೆಲಸಕ್ಕಿಟ್ಟುಕೊಳ್ಳುವುದನ್ನು ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅನ್ವಯ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಈ ಕೃತ್ಯ ಎಸಗಿದವರಿಗೆ 3 ತಿಂಗಳಿನಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 10,000 ರಿಂದ 20,000 ವರೆಗೆ ದಂಡ ವಿಧಿಸಲಾಗುವುದು. ಮಕ್ಕಳು ಈ ದೇಶದ ಮಾನವ ಸಂಪತ್ತು ಹಾಗೂ ಈ ದೇಶದ ಶಕ್ತಿ. ಅವರನ್ನು ರೂಪಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋರಾಡಬೇಕು. ಮಕ್ಕಳನ್ನು ದುಡಿಸಿಕೊಳ್ಳದಂತೆ ಮಾಲೀಕರಿಗೆ ತಿಳಿಸಬೇಕು. ಮಕ್ಕಳನ್ನು ದುಡಿಸಲು ಹಚ್ಚದೆ ಅವರನ್ನು ಶಾಲೆಗೆ ಸೇರಿಸಬೇಕು. ಭವಿಷ್ಯ ಕೊಡಿಸಿರಿ ಎಂದು ನಾವು ಪಾಲಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಯಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸೋಣ.